ಸೂರ್ಯಕಾಂತಿ. ಏನ್ ಪುಟ್ಟಣ್ಣ? ಮಾ, ಅವಳ ಜಾತಕದಲ್ಲಿ ಏನೋ ದೋಷ ಇರಬೇಕು, ಅದಕ್ಕೆ ಹಿಂಗಾಗ್ತಿರೋದು. ನಮಗ್ ಯಾವತ್ತೂ ನಾಗದೋಷ ಇರ್ಲಿಲ್ಲ ಅಲ್ವಾ? ನಮ್ಮನೇಲಿ ಯಾವತ್ತರ ಹಾವು ಕಾಣಿಸ್ಕೊಂಡಿದ್ದ? ಯಾರೋ ಏನೋ ಮಾಡಿಸಿರ್ಬೋದಲ್ವಾ? ಯಾರು ಏನು ಮಾಡಿಸಿರಲ್ಲ. ಮೊದಲು ಅವಳ ಜಾತಕನ ಒಳ್ಳೆ ಜ್ಯೋತಿಷಿಗಳಿಗೆ ತೋರಿಸೋದಕ್ಕೆ. ಒಂದು ವೇಳೆ ಅವಳಲ್ಲೇ ದೋಷ ಇದ್ರೆ ಏನೋ ಮಾಡೋದು? ಏನು ಮಾಡಬೇಕು ಅಂತ ಅವ್ರನ್ನೇ ಕೇಳಲ್ಲ. ನಾಗದೋಷ ಇದ್ರೆ ಮಕ್ಕಳಾಗಲ್ಲಂತಮ್ಮ, ಬೇರೆ ಬೇರೆ ತೊಂದರೆಗಳು ಬರುತ್ತಂತೆ. ಅಂಥವ್ರಿಗೆ ಅಂತೆ ಪದೇ ಪದೇ ಹಾವು ಕಾಣಿಸ್ಕೊಡೋದು. ಒಂದು ನಿಮಿಷ, ಯಾಕೆ ಹೀಗೆ ಮಾಡ್ತೀರಿ? ಏನಾಯ್ತು ಐಶ್ವರ್ಯ? ನೀವು ಮಾಡ್ತಿರೋದು ಸರಿನಾ? ಕಾಫಿ ಕುಡಿತಿದ್ದೀನಿ, ಕುಡಿಬಾರ್ದ? ಇಲ್ಲ, ಕುಡಿಬಾರ್ದು. ಇನ್ ಮುಂದೆ ನೀವು ನಾನ್ ತಂದ್ಕೊಟ್ಟ ಕಾಫಿನೇ ಕುಡಿಬೇಕು. ತಗೋ, ತಗೊಳ್ಳಿ. ನೋಡೋ, ಇನ್ ಮುಂದೆ ಇವ್ರ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ನೀನ್ ಯಾವ್ದು ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? ಸರಿ. ನಿನಗೆ ಅರ್ಥ ಆಗಲ್ಲ ನೇತ್ರ, ಕಾಂತಿಗೆ ಮದುವೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೇಳ್ತಾರೆ. ಮದ್ವೆನ ನಾವು ರಿಜಿಸ್ಟರ್ ಮಾಡಿಸಿಲ್ಲ. ಮದ್ವೆ ಲಗ್ನ ಪತ್ರಿಕೆ ಇದೆಯಲ್ಲ. ಎಲ್ಲಿದೆ ಲಗ್ನ ಪತ್ರಿಕೆ? ಮಾಡಿಸಿಲ್ಲ ನಾವು, ಬರೀ ಮದ್ವೆ ನಡೆದಿದೆ ಅಷ್ಟೇ. ಅಲ್ಲ ರೀ, ಅವ್ರ ಮದ್ವೆ ಆಗಿರೋ ಫೋಟೋ ಇದೆಯಲ್ಲ, ಅದನ್ನ ಈಗ ನೀವು ಸೃಷ್ಟಿ ಮಾಡಿದ್ದೀರ ಅಂತ ಹೇಳಿದ್ರೆ ಕೇಸ್ ಹಾಕೋಣ. ನಾವೆಲ್ಲ ಸಾಕ್ಷಿ ಹೇಳ್ತೀವಿ. ಆ ಮಂಜುನಾಥ ಕೋರ್ಟಿಗೆ ಬಂದು ಕಾಂತಿನ ನನ್ನ ಮದ್ವೆ ಆಗಿಲ್ಲ ಅಂತ ಹೇಳಿ ನೋಡೋಣ. ಕೋರ್ಟ್ ಅಲ್ಲಿ ಕೇಸ್ ಗೆಲ್ಬಹುದು, ಮನ್ಸನ್ ಗೆಲ್ಲಕ್ಕಾಗತ್ತಾ? ಹಾಗೆಲ್ಲ ಒತ್ತಾಯದಿಂದ ಮಾಡಿದ ಮದ್ವೆಯಿಂದ ಏನ್ ಉಪಯೋಗ ಹೇಳು? ನಮ್ಮ ಕಾಂತಿಗೆ ಕಣ್ಣೀರು ಕಷ್ಟ ತಪ್ಪಿದ್ದಲ್ಲ. ಹಾಗಿದ್ರೆ ಕಾಂತಿನ ವಾಪಸ್ ಕರ್ಸಿ, ಅವಳಿಗೆ ಬೇರೆ ಮದ್ವೆ ಮಾಡೋಣ. ರೀ, ಮದ್ವೆ ಆಗದ ಹೊಸ್ರಲ್ಲಾದ್ರು ಎಲ್ಲಿಗಾದ್ರೂ ಹೋಗ್ಬಾರ್ದಾ? ತಪ್ಪ, ಹೋಗ್ರಿ ನೀವು. ಸರಿ ಇಲ್ಲ, ನಮ್ ಫ್ರೆಂಡ್ಸ್ ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾರೆ ಗೊತ್ತಾ? ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ನಮ್ಮ ಮನೆಯಲ್ಲ ಆ ಪದ್ಧತಿ ಇಲ್ಲ. ನಮ್ಮಣ್ಣ ಮದುವೆ ಆದಾಗ್ಲೂ ನಮ್ಮಣ್ಣ ಅತ್ತಿಗೆ ಎಲ್ಲಿಗೂ ಹೋಗಿರ್ಲಿಲ್ಲ ಗೊತ್ತಾ? ಈಗ ನಾನು ಹೋಗಿ ಹೀಗೆ ಕೇಳಿದ್ರೆ ಚೆನ್ನಾಗಿರಲ್ಲ. ತುಂಬಿದ ಮನೆ ಅಂದ್ರೆ ಹೀಗೆ ಐಶ್ವರ್ಯ. ಈಗೇನು, ನನಗೆ ಕರ್ಕೊಂಡು ಹೋಗ್ತಿರೋ ಇಲ್ವೋ? ಅಮ್ಮ, ಮೊದ್ಲೀಗ ತೋಟಕ್ಕೆ ಹೋಗೋದಕ್ಕೆ ಬಿಡು, ನಾನು ಅಮ್ಮನ ಹತ್ರ ಮಾತಾಡಿ ನೋಡ್ತೀನಿ, ಅವ್ರು ಒಪ್ಕೊಂಡ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಈಗ ಸದ್ಯಕ್ಕೆ ತೋಟಕ್ಕೆ ಹೋಗಿ ಬರ್ತೀನಿ, ಬರ್ಲಾ? ಹೋಗಿ. ಕಾಂತಿ ನನ್ನ ಮಗಳು ಕಣ, ಚಿಕ್ಕಂದಿನಿಂದ ಮುದ್ದಾಗಿ ಸಾಕು ಬೆಳೆಸಿದ್ದೀನಿ. ಅವಳ ಮೇಲೆ ನನಗೆ ಪ್ರೀತಿ ಅನುಕಂಪ ಇದೆ. ಆದರೆ ಅವಳಿಗೀಗ ನಮ್ಮ ಅನುಕಂಪ ಸಹಕಾರ ಯಾವುದೂ ಬೇಕಾಗಿಲ್ಲ, ನನಗೆ ಗೊತ್ತಾಗಿದೆ. ಅವಳು ಬೇಡ ಅಂತ ಹೇಳಿದಳಪ್ಪ. ಇಲ್ವಲ್ಲ, ಇದನ್ನು ನಾವೇ ತಾನೇ ತೀರ್ಮಾನ ಮಾಡಿರೋದು. ಅವಳು ತೀರ್ಮಾನನೂ ಅದೇ ಕಣ್ಣು. ನಾನು ಹೋದಾಗ ನೋಡಿದ್ನಲ್ಲ, ಅವಳು ತಾನೇ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಆ ವಿಷಯದಲ್ಲಿ ನಾವು ತಲೆ ಹಾಕೋದು ಬೇಡ. ಅವಳೇ ಏನು ಮಾಡ್ತಾಳೋ ಮಾಡಲಿ ಬಿಡು. ಅಲ್ಲಪ್ಪ, ನಾವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೇನೋ ಮಾಡೋಕ್ಕಾಗುತ್ತೆ. ಅದು ಅವಳು ಇಷ್ಟ ಕಣೋ, ಅವಳು ಕಷ್ಟದಲ್ಲಿದೆ ಅಂತ ಬಂದು ನಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದಾಳ? ಇಲ್ವಲ್ಲ, ಅವಳು ಕಷ್ಟದಲ್ಲಿದ್ದಾಳೆ ಅಂತ ನಾವು ಹೋದಾಗ ಅವಳು ನಮ್ಮ ಜೊತೆ ಬಂದೆ. ಇಲ್ಲ, ಅದರ ಅರ್ಥ ಅವಳ ಸಮಸ್ಯೆನ ಅವಳೇ ಬಗೆಹರಿಸ್ಕೊತಾಳೆ ಅಂತ. ಆಗದೇ ಇದ್ರೆ ಮುಂದೆ ನೋಡೋಣ. ನಾನು ಹೇಳೋದ್ರಲ್ಲೂ ಅರ್ಥ ಇದೆ, ಯೋಚನೆ ಮಾಡಿ ನೋಡಿ. ದೊಡಮ್ಮ, ಅನ್ಯಾಯನ ನೋಡಿಕೊಂಡು ನಾನು ಸುಮ್ಮನಿರೋನಲ್ಲ. ಯಾವ್ದು ಅನ್ಯಾಯ ಅನ್ಸುತ್ತೋ ನಾನು ಅದನ್ನ ಪ್ರತಿಭಟಿಸ್ತೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವಾಗೆ ಕಾಂತಿಗೊಂದು ದಾರಿ ಮಾಡಿದ್ರೆ. ನೋಡ್ ಸತ್ಯ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿಮ್ಮಪ್ಪ ಹೀಗೆ ಹಾರಾಡೆ ತನ್ನ ಪ್ರಾಣ ಕಳ್ಕೊಂಡ. ನಿಮ್ಮಮ್ಮಂಗಿರೋದು ನೀನೊಬ್ಬನೇ ಮಗ, ಮೊದಲು ಅವಳಿಗಾಗಿರೋ ಅನ್ಯಾಯನ ಸರಿಪಡಿಸು, ಉಳ್ದಿದ್ದನ್ನ ಆಮೇಲೆ ನೋಡೋಣಂತೆ. ತುಂಬಾ ಬುದ್ಧಿವಂತ ಆಗಕ್ ಹೋಗ್ಬೇಡ. ಇದು ಬುದ್ಧಿವಂತಿಕೆ ಅಲ್ಲ ದೊಡಮ್ಮ, ಮಾನವೀಯತೆ. ನನಗೆ ಮಾನವೀಯತೆ ಇಲ್ಲ ಅಂತ, ನಾನು ರಾಕ್ಷಸಿ ಅಂತ ನನಗೇನು ಬೇಜಾರಿಲ್ಲ. ನೀನೇನ್ ಬೇಕಾದ್ರೂ ಮಾಡ್ಬೋದು, ನೀನೇನೇ ಮಾಡಿದ್ರು ನಾನು ನನಗನ್ಸಿದ್ದನ್ನೇ ಮಾಡ್ತೀನಿ. ಈ ರೇಣುಕ ಇಲ್ಲಿವರೆಗೂ ಯಾರ ಮಾತು ಕೇಳಿಲ್ಲ, ಮುಂದೇನೂ ಕೇಳೋದಿಲ್ಲ. ಅರ್ಥ ಮಾಡ್ಕೊ.